ಹುಲಿ ಯಾರು, ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಮಾಗಡಿ ಎಂ ಎಲ್ ಎ ಮಾತಾಡ್ತಾರೆ, ವೈಟ್ ಕಾಲರ್, ಡಾಕ್ಟರ್ ವೈಟ್ ಕಾಲರ್. ಹೌದಪ್ಪ, ವೈಟ್ ಕಾಲರ್ ಹಾಕ್ಕೊಂಡು ಆಪರೇಷನ್ ಮಾಡಿ ಆ ಜೀವ ಉಳಿಸಿ ಆ ಕೆಂಪು ರಕ್ತ ಕಣಗಳನ್ನ ತೊಂದರೆ ಆಗದೆ ಜೀವ ಉಳಿಸಿ ಮನೆಗೆ ಕಳಿಸ್ತಾರೆ. ಜೀವ ಉಳಿಸುವಂಥ ವೈಟ್ ಕಾಲರ್ ಇವರು. ವೈಟ್ ಕಾಲರ ಇವರು ವೈಟ್ ಕಾಲರ್ ಹಾಕೊಂಡಿದ್ದಾರ ಹೇಳ್ರಿ? ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ ನೋಡಿ ನೋಡಿ, ಬೆಳಗ್ಗೆ ಅಂದ್ರೆ ರೆಡ್ ಕಾಲರ್ ತಾನೆ, ಬರೀ ರೆಡ್ ಕಾಲರ್. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರ್ ತಾನೆ ಅದು, ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೆದ ರೆಡ್ ಕಲರ್ ಒಳ್ಳೆದ? ವೈಟ್ ಕಲರ್ ತಾನೇ ಒಳ್ಳೇದು. ಅಂತ ವೈಟ್ ಕಲರ್ನ ಇವತ್ತು ನಾವು ಇಟ್ಕೊಂಡಿದೀವಲ್ಲ, ಇದನ್ನು ಮಾತಾಡ್ತಾರಲ್ಲ ಇವ್ರಿಗೆ ಏನ್ ಹೇಳ್ಬೇಕು? ಅದೇನೋ ಪಿಸ್ತೀನಿ ಅಂತ ಹೇಳೋನಪ್ಪ ನನಗೆ ಇಕ್ಬಾಲ್ ಹುಸೇನ್, ಅದೇನು ಪಿಸ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ರಾಮನಗರದಲ್ಲಿ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ ಇಕ್ಬಾಲ್ದು ನಾನು ಬಿಚ್ತೀನೋ ನೋಡ್ತೀನಿ, ಯಾರು ಯಾರು ಬಿಚ್ತಾರೆ. ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ, ಅಲ್ಲಿಗೂ ರೆಡಿ. ಅವ್ರು ಕೇಳಿದ ಕಡೆ ನಾನು ರೆಡಿ ಇದ್ದೀನಿ. ನಂದು ಅವ್ರು ಬಿಚ್ಚಬೇಕಿಲ್ಲ, ಅವ್ರದ್ದು ನಾನು ಬಿಚ್ಚಬೇಕು. ನೋಡೋಣ ಇಕ್ಬಾಲ್ ಹುಸೇನ್ ಹೇಳಿರೋದು. ಹುಲಿ ಯಾರು, ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಮಾಗಡಿ ಎಂ ಎಲ್ ಎ ಮಾತಾಡ್ತಾರೆ, ವೈಟ್ ಕಾಲರ್, ಡಾಕ್ಟರ್ ವೈಟ್ ಕಾಲರ್. ಹೌದಪ್ಪ, ವೈಟ್ ಕಲರ್ ಹಾಕ್ಕೊಂಡು ಆಪರೇಷನ್ ಮಾಡಿ ಆ ಜೀವ ಉಳಿಸಿ ಆ ಕೆಂಪು ರಕ್ತ ಕಣಗಳನ್ನ ತೊಂದರೆ ಆಗದೆ ಜೀವ ಉಳಿಸಿ ಮನೆಗೆ ಕಳಿಸ್ತಾರೆ. ಜೀವ ಉಳಿಸುವಂಥ ವೈಟ್ ಕಲರ್ ಇವರು. ವೈಟ್ ಕಲರ ಇವರು ವೈಟ್ ಕಲರ್ ಹಾಕೊಂಡಿದ್ದಾರ ಹೇಳ್ರಿ? ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ ನೋಡಿ ನೋಡಿ, ಬೆಳಗ್ಗೆ ಅಂದ್ರೆ ರೆಡ್ ಕಲರ್ ತಾನೆ, ಬರೀ ರೆಡ್ ಕಲರ್. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರ್ ತಾನೆ ಅದು, ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೆದ ರೆಡ್ ಕಲರ್ ಒಳ್ಳೆದ? ವೈಟ್ ಕಲರ್ ತಾನೇ ಒಳ್ಳೇದು. ಅಂತ ವೈಟ್ ಕಲರ್ನ ಇವತ್ತು ನಾವು ಇಟ್ಕೊಂಡಿದೀವಲ್ಲ, ಇದನ್ನು ಮಾತಾಡ್ತಾರಲ್ಲ ಇವ್ರಿಗೆ ಏನು ಹೇಳ್ಬೇಕು? ಅದೇನೋ ಪಿಸ್ತೀನಿ ಅಂತ ಹೇಳೋನಪ್ಪ ನನಗೆ ಇಕ್ಬಾಲ್ ಹುಸೇನ್, ಅದೇನು ಪಿಸ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ರಾಮನಗರದಲ್ಲಿ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ ಇಕ್ಬಾಲ್ದು ನಾನು ಬಿಚ್ತೀನೋ ನೋಡ್ತೀನಿ, ಯಾರು ಯಾರು ಬಿಚ್ತಾರೆ. ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ, ಅಲ್ಲಿಗೂ ರೆಡಿ. ಅವ್ರು ಕೇಳಿದ ಕಡೆ ನಾನು ರೆಡಿ ಇದ್ದೀನಿ. ನಂದು ಅವ್ರು ಬಿಚ್ಚಬೇಕಿಲ್ಲ, ಅವ್ರದ್ದು ನಾನು ಬಿಚ್ಚಬೇಕು. ನೋಡೋಣ ಇಕ್ಬಾಲ್ ಹುಸೇನ್ ಹೇಳಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.